ನಮಸ್ಕಾರ ಇದು ಜಿ ಕನ್ನಡ ನ್ಯೂಸ್ ಡಿಜಿಟಲ್ ನಾನು ಸ್ವಸ್ತಿ ಕನ್ಯಾಡಿ ಸಾಕಷ್ಟು ಜನ ಆನ್ಲೈನ್ನಲ್ಲಿ ಇನ್ವೆಸ್ಟ್ ಮಾಡೋವರಿಗೆ ವಿಶೇಷವಾಗಿ ಕ್ರಿಪ್ಟೋ ಕರೆನ್ಸಿಯನ್ನು ಪರ್ಚೇಸ್ ಮಾಡೋವರಿಗೆ ಒಂದು ತಪ್ಪು ಕಲ್ಪನೆ ಇದೆ ನಾವು ಇನ್ವೆಸ್ಟ್ ಮಾಡುವಂಥ ಹಣ ಸಾಕಷ್ಟು ಸೇಫ್ಟಿ ಆಗಿರುತ್ತೆ ಅಂಥೇಳಿ ಜೊತೆಗೆ ಇಂತಹ ಹಣಗಳನ್ನು ಕದಿಯುವವರಿಗೂ ಕೂಡ ಒಂದು ನಂಬಿಕೆ ಇದೆ ಏನು ಅಂತ ಹೇಳಿದ್ರೆ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂಥೇಳೆ ಈಗ ಅಮೇರಿಕಾದ ಎಫ್ ಬಿ ಎ ಸಂಸ್ಥೆ ಈ ದಾಖಲೆಯನ್ನು ಅಥವಾ ಈ ನಂಬಿಕೆಯನ್ನು ಸಂಪೂರ್ಣವಾಗಿ ನುಚ್ಚುಗುಚ್ಚಿ ಮಾಡಿದೆ ಯಾಕಂತ ಹೇಳಿದ್ರೆ ಒಂದು ಪ್ರಕರಣವನ್ನು ಅದು ಬೆಳಕಿಗೆ ತಂದಿದೆ ಅಮೆರಿಕದ ಎಫ್ ಬಿ ಎ ತಂದಿರುವಂಥ ಒಂದು ಪ್ರಕರಣ ಬೆಳಕಿಗೆ ತಂದಿರುವಂಥ ಪ್ರಕರಣದ ಪ್ರಕಾರ ಎರಡು ಸಾವಿರದ ಹದಿನಾರರ ಆಗಸ್ಟ್ ತಿಂಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಅದರಲ್ಲೂ ಕೂಡ ನಾವು ಇವತ್ತು ತುಂಬ ನಂಬಿಕೊಳ್ಳುವಂಥ ಬಿಟ್ ಕಾಯ್ನನ್ನು ಕದೀತಿದ್ದಂಥ ಜೋಡಿಯನ್ನು ಬಂಧಿಸುವ ಮೂಲಕ ಈ ಪ್ರಕರಣವನ್ನು ಬೆಳಕಿಗೆ ತಂದಿದೆ ಅಮೆರಿಕದ ಹೀತರ್ ಮೋರ್ಘೆನ್ ಮತ್ತು ಇಲಿಯಾ ಲಿಟೆನ್ಸ್ಟೈನ್ ಅನ್ನುವಂಥ ಎರಡು ಜೋಡಿ ಸಾಕಷ್ಟು ವರ್ಷಗಳಿಂದ ಈ ರೀತಿಯ ಕಾಯಿನ್ಗಳನ್ನು ತುಂಬ ಜಾಗರೂಕತೆಯಿಂದ ಇದ್ದರು ಸುಮಾರು ಏಳು ಪಾಯಿಂಟ್ ಒಂದು ಕೋಟಿ ಡಾಲರ್ ಮೊತ್ತದ ಕ್ರಿಪ್ಟೋ ಕರೆನ್ಸಿಯನ್ನು ಇವರು ಕದ್ದು ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡಿದ್ರು ಖ್ಯಾತ ಸಂಸ್ಥೆಯಾಗಿರುವಂಥ ಬಿಟ್ ಫಿನಿಕ್ಸ್ ಅನ್ನುವಂಥ ಒಂದು ಜಾಲತಾಣ ಇದೆ ಅದು ಬಿಟ್ಕಾಯಿನ್ ಕಾಯಿನ್ಗಳನ್ನು ಡೀಲ್ ಮಾಡುತ್ತೆ ಈ ಸಂಸ್ಥೆಯಿಂದಲೇ ಇವರು ಕದ್ದಿರುವಂತದ್ದು ಈ ಜಾಲತಾಣದಿಂದ ಕದ್ದಿರುವಂಥದ್ದು ವೆಬ್ಸೈಟ್ ಸುಮಾರು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ಕಾಯಿನ್ಗಳನ್ನು ಇವರು ಕಳ್ಳತನ ಮಾಡಿದರು ಜೊತೆಗೆ ಇದನ್ನು ಒಂದೇ ಬಾರಿ ಕದ್ದಿಲ್ಲ ಒಂದೇ ಬಾರಿ ಕದ್ದರೆ ಸಾಕಷ್ಟು ಡೌಟ್ ಬರ್ಬೋದು ಅನ್ನುವ ಕಾರಣಕ್ಕೆ ಸುಮಾರು ಎರಡು ಸಾವಿರ ಸಲ ಇದನ್ನು ವ್ಯವಹಾರ ಮಾಡಿ ಅದನ್ನು ಬೇರೆ ಬೇರೆ ಹನ್ನೆರಡು ಬೇರೆ ಬೇರೆ ಖಾತೆಗಳಿಗೆ ಹಾಕುವ ಮೂಲಕ ಈ ಬಿಟ್ ಕಾಯಿನ್ಗಳನ್ನು ಕದ್ದಿದ್ರು ಅಷ್ಟೊಂದು ಚಾಣಕ್ಯತನದಿಂದ ಕಳ್ಳತನ ಮಾಡೋಣ ಅಂತ ಹೊರಟಿದ್ರು ಆದರೆ ಇವರ ಈ ಕಳ್ಳತನದ ಪ್ಲ್ಯಾನ್ ಸುಮಾರು ವರ್ಷಗಳ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಕದ್ದಿದ್ದು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎರಡು ಸುಮಾರು ಆರು ವರ್ಷಗಳ ಬಳಿಕ ಆ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ಚಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಇದಕ್ಕೋಸ್ಕರ ಅವರು ಸ್ಪೀಡ್ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ರು ಅವರನ್ನು ಹಿಡಿದಿದೆ ಒಂದು ರೋಚಕವಾದಂತಹ ಕಥನ ಎರಡು ಸಾವಿರದ ಹದಿನಾರರಲ್ಲಿ ಈ ಹ್ಯಾಕಿಂಗ್ ನಡೆದ ಬಳಿಕ ಪೊಲೀಸರು ಇವರ ಮೇಲೆ ನಿರಂತರವಾಗಿ ಕಣ್ಣಿಟ್ಟಿದ್ರು ಆದರೆ ಯಾವುದೇ ರೀತಿಗೂ ಅವರು ಯಾವುದೇ ಮಾಹಿತಿಗಳನ್ನು ಬಿಟ್ಕೊಡ್ತಾ ಇರಲಿಲ್ಲ ತ್ವರಿತವಾಗಿ ಕೆಲಸ ಮಾಡುವಂಥ ವೇಗವಾದಂಥ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ದರು ಕಾಯಿನ್ಗಳನ್ನು ವ್ಯವಹಾರ ಮಾಡುವಾಗಲೂ ಅಷ್ಟೇ ನೀಟಾಗಿ ಯಾವುದೇ ಪುರಾವೆಗಳನ್ನು ಬಿಡದೆ ಈ ಕದೀಮರು ಕಳತನವನ್ನು ಮಾಡ್ತಾಯಿದ್ರು ಎರಡು ಸಾವಿರದ ಹದಿನಾರಲ್ಲಿ ಕಳೆತನ ನಡೆದ ಬಳಿಕ ನಿಮಗೆ ಗೊತ್ತಿರಲಿಕ್ಕಿಲ್ಲ ಬಿಟ್ಕಾಯಿನಲ್ಲಿ ಒಂದು ಕೋಡಿಂಗ್ ಅಂತ ಇರುತ್ತೆ ಈ ಎಲೆಕ್ಟ್ರಾನಿಕ್ ಕೋಡು ಯಾವತ್ತಿಗೂ ಕೂಡ ಬಿಟ್ಕಾಯಿನಲ್ಲಿ ಬದಲಾಗೋದಿಲ್ಲ ಅದು ಯಾವಾಗಲೂ ಕೂಡ ಆ ಕೋಡಿಗೆ ಇರುತ್ತೆ ಪ್ರತಿ ವಹಿವಾಟನ್ನು ನಡೆಸಿದ ನಂತರ ಅಂದರೆ ಅನ್ನು ಮಾರಾಟ ಮತ್ತು ಸೇಲ್ ಮಾಡಿದ ಅಥವಾ ಕೊಂಡ್ಕೊಂಡ ನಂತರ ಈ ಏನಿದೆ ಅದು ಬ್ಲ್ಯಾಕ್ ಚೈನ್ ಲೆಡ್ಜರ್ ಅಂತ ಒಂದು ಇರುತ್ತೆ ಅದರಲ್ಲಿ ದಾಖಲಾಗ್ತಾ ಹೋಗುತ್ತೆ ಹೀಗೆ ಈ ದಾಖಲಾಗಿರೋದನ್ನು ಪರಿಶೀಲನೆ ಮಾಡ್ತಾ ಹೋದಂಥ ಪೊಲೀಸರಿಗೆ ಹನ್ನೆರಡು ಬೇರೆ ಬೇರೆ ಖಾತೆಗಳಲ್ಲಿ ಈ ಬಿಟ್ಕಾಯಿನ್ ಹೋಗಿರುವಂಥ ವಿಚಾರ ಗೊತ್ತಾಗುತ್ತೆ ಆ ಬಳಿಕ ಕಂಪ್ಯೂಟರ್ ಐ ಪಿ ವಿಳಾಸ ಏನಿದೆ ಅದನ್ನು ಪತ್ತೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯನೇ ಆಗಿರೋದಿಲ್ಲ ಈ ನಡುವೆ ಡಾರ್ಕ್ ವೆಬ್ನಲ್ಲಿ ಇವರು ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿರ್ತಾರೆ ಡಾರ್ಕ್ ವೆಬ್ ಸೇರಿದಂತೆ ಬೇರೆ ಬೇರೆ ಜಾಲತಾಣಗಳಲ್ಲಿ ಗಿಫ್ಟ್ ಕಾರ್ಡ್ಗಳನ್ನು ಖರೀದಿಸೋದಕ್ಕೆ ಈ ಬಿಟ್ಕಾಯಿನ್ಗಳನ್ನು ಬಳಸಿರ್ತಾರೆ ಡಾರ್ಕ್ ವೆಬ್ನಲ್ಲಿ ಕೆಲವೊಂದಿಷ್ಟು ಸರಕು ಮತ್ತು ಸೇವೆಗಳನ್ನು ಈ ಬಿಟ್ಕಾಯಿನ್ ಮೂಲಕ ಎಕ್ಸ್ಚೇಂಜ್ ಮಾಡಿರೋದನ್ನು ಪೊಲೀಸರು ಗಮನಿಸ್ತಾರೆ ಆ ಬಳಿಕ ಡೌಟ್ ಬಂದ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಒಂದು ಕಣ್ಣನ್ನು ಇಟ್ಟಿರ್ತಾರೆ ಈ ಬಳಿಕ ಈ ಕಂಪ್ಯೂಟರ್ ಏನಾಯಿತು ಇತ್ತೀಚೆಗೆ ಒಂದಿಷ್ಟು ಬಿಟ್ಕಾಯಿನ್ ಅನ್ನು ಮಾಡುವಂತಹ ಅದನ್ನು ಎಕ್ಸ್ಚೇಂಜ್ ಮಾಡುವಂತಹ ಸರ್ವರ್ಗಳನ್ನು ಸ್ವಲ್ಪ ವೇಗವನ್ನು ಆ ಪ್ರೊಸೆಸ್ಸನ್ನು ಸ್ವಲ್ಪ ದೀರ್ಘವಾಗಿ ಮಾಡಲಾಯಿತು ಆ ಸಂದರ್ಭದಲ್ಲಿ ಈ ಕಂಪ್ಯೂಟರ್ ಎಷ್ಟೇ ತ್ವರಿತವಾಗಿದ್ದರೂ ಕೂಡ ಈ ಪ್ರೋಸೆಸಿಂಗ್ನ ಅವಧಿ ಏನಿತ್ತೆ ಅದು ಸ್ವಲ್ಪ ಲೇಟಾಗಾಯಿತು ಈ ಸಂದರ್ಭದಲ್ಲಿ ಕಂಪ್ಯೂಟ್ರನ್ನ ಐ ಪಿ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮನೆಗೆ ಹೋಗಲಾಯಿತು ಮನೆಗೆ ಹೋದಾಗ ಗಂಡ ಹೆಂಡತಿ ಇಬ್ಬರು ಜೋಡಿಗಳು ಅವರು ಈ ರೀತಿಯ ವಹಿವಾಟನ್ನು ನಡೆಸ್ತಾ ಇರುವಂಥ ಆರೋಪದ ಮೇಲೆ ಅವರಿಬ್ಬರನ್ನು ಕೂಡ ಅವತ್ತು ಬಂಧಿಸಲಾಯಿತು ಅವರಿಬ್ಬರು ರೆಡ್ ಹ್ಯಾಂಡಾಗಿ ಸಿಕ್ಕಿ ಹಾಕ್ಕೊಂಡ್ರು ಇನ್ನು ಈ ಐ ಪಿ ಅಡ್ರೆಸ್ಸನ್ನು ನೋಡಬೇಕಾದ್ರೆ ಅವರು ಸಾಕಷ್ಟು ಕಾಯಿನ್ಗಳನ್ನು ಅವರು ವಶಪಡಿಸಿಕೊಂಡರು ಸುಮಾರು ತೊಂಬತ್ತ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಬಿಟ್ಕಾಯಿನ್ಗಳನ್ನು ಆ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಲಾಯಿತು ಮತ್ತು ಪರ್ಚೇಸ್ ಅಥವಾ ಹ್ಯಾಕಿಂಗ್ ಮಾಡಬೇಕಾದ್ರೆ ಇದರ ವ್ಯಾಲ್ಯೂ ಇದ್ದಿದ್ದು ಸುಮಾರು ಏಳು ಪಾಯಿಂಟ್ ಒಂದು ಕೋಟಿ ಈ ಏಳು ಪಾಯಿಂಟ್ ಒಂದು ಕೋಟಿ ಡಾಲರ್ನ ಈ ಬಿಟ್ಕಾಯಿನ್ಗಳಿಗೇನಿದ್ದು ಇದು ಈಗ ಪ್ರೆಸೆಂಟಾಗಿ ಕಾಯಿನ್ನ ರೇಟ್ ಏರಿರೋದನ್ನು ನೀವು ನೋಡ್ತಾ ಇರ್ಬೋದು ಪ್ರೆಸೆಂಟಾಗಿ ಈ ಕಾಯಿನ್ನ ಬೆಲೆ ಸುಮಾರು ನಾಲ್ನೂರೈವತ್ತು ಕೋಟಿಗೆ ತಲುಪಿತ್ತು ಅಷ್ಟೊಂದು ಮೊತ್ತದ ಏರಿಕೆಯನ್ನು ಈ ಬಿಟ್ಕಾಯಿನ್ ಕಂಡಿತ್ತು ಜೊತೆಗೆ ಕ್ರಿಪ್ಟೋ ಕರೆನ್ಸಿಯನ್ನು ಹೂಡಿಕೆ ಮಾಡೋದು ತುಂಬ ಸುರಕ್ಷಿತ ಅಂತ ನಂಬ್ಕೊಂಡಿದ್ದವರಿಗೂ ಕೂಡ ಎಲ್ಲಿ ಈ ರೀತಿಯ ಒಂದು ಪ್ರಕರಣ ಅವರಿಗೊಂದು ಬುದ್ಧಿಯನ್ನು ಕಲಿಸಿದೆ ಅಂತ ಅಂದ್ಕೊಳ್ಬಹುದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂತ ಹೇಳಿದ್ರೆ ಸರ್ಕಾರದ ಯಾವ ನಿಯಮಗಳು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಈಗ ಭಾರತದಲ್ಲಿ ಇತ್ತೀಚೆಗೆ ಅದನ್ನು ಲೀಗಲ್ ಅಂತ ಮಾಡಿದ್ರು ಕಾನೂನಿನ ಪ್ರಕಾರವಾಗಿ ಯಾವುದೇ ಸಪೋರ್ಟ್ ಇರ ಇರದೇ ಇರೋದ್ರಿಂದಾಗಿ ಯಾರೂ ಕೂಡ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಂತಹ ಬಿಟ್ ಬಿಟ್ಕಾಯ್ನಲ್ಲಿ ನಾವು ಹಣ ಕಳ್ಕೊಂಡ್ವಿ ಅಥವಾ ಬಿಟ್ಕಾಯ್ನನ್ನು ಕಳ್ಕೊಂಡ್ವಿ ಅಂತಾದಾಗ ಅದರ ಬಗ್ಗೆ ಯಾರೂ ಕೂಡ ಕಾನೂನಿನ ಸಪೋರ್ಟ್ ಇಲ್ಲ ಅಂತ ಹೇಳಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಪ್ರಕರಣವನ್ನು ಪತ್ತೆ ಹಚ್ಚುವ ಮೂಲಕ ಎಫ್ ಬಿ ಎ ಒಂದು ದೊಡ್ಡ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಈ ರೀತಿ ಆನ್ಲೈನಲ್ಲಿ ಆಗ್ತಿರುವಂಥ ಹ್ಯಾಕಿಂಗನ್ನು ಹೊರಹಾಕಿದೆ ಹ್ಯಾಕಿಂಗ್ ಬಗ್ಗೆ ಜನರಿಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದೆ ಏನಾದರೂ ನೀವು ಹೂಡಿಕೆ ಮಾಡುವ ಮುಂಚೆ ಒಂದಿಷ್ಟು ಎಚ್ಚರವಾಗಿರಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್